ಈ ದಿನದ ಬೇರೆ ವೇಷದಲ್ಲಿ ನನ್ನ ಗುರುತಿದೆಯ? ವೇಷಾಂತರದಲ್ಲಿ ಸಿಂಹ ಬಂದರೋದು ಸಿಂಹವಾಗದೆ ಬೇರೇನಾಗಲು ಸಾಧ್ಯ? ಹಾಗಿದ್ದರೆ ನಾನು ಬರುವಾಗ ಅನೇಕರು ನೋಡಿದರು, ಅವರಿಗೆ ನನ್ನ ಗುರುತು ಸಿಕ್ಕಿತೆಂದಲ್ಲವೇ ನೀನು ಹೇಳೋದು? ಹಾಗಿದ್ದರೆ ನನ್ನ ವೇಷಾಂತರದ ಗುಟ್ಟು ಬಯಲಾದಂತೆ ಅಲ್ಲವೇ? ಆದರೆ ಅವರ್ಯಾರು ನಿಮಗೆ ನಮಸ್ಕರಿಸಲಿಲ್ಲ ಅಲ್ಲವೇ? ಅದೊಂದು ಬಾಕಿ. ಆದರೆ ಅವರ್ಯಾರು ಅಪರಿಚಿತರ ಬಗೆಗಿನ ನಿರ್ಲಕ್ಷ್ಯವನ್ನೂ ತೋರಲಿಲ್ಲ. ಆದರೆ ನೀನು ನನ್ನ ವೇಷಾಂತರದ ಭ್ರಮೆಯನ್ನ ಸಲೀಸಾಗಿ ಸುಲಿದು ಬಿಟ್ಟೆಯಲ್ಲ. ಈ ನನ್ನ ವೇಷಾಂತರದ ಗುಟ್ಟನ್ನ ವಾರಗಿತ್ತಿಯರೆದ್ರೆ ಹೇಳಿ ಕೊಚ್ಚಿಕೊಳ್ಳುತ್ತೀಯೋ? ಮನೆಗೆ ಬರುವ ಗಿರಾಕಿಗಳ ವಿವರಗಳನ್ನ ಬೇರೆಯವರಿಗೆ ಕೊಡಲುಂಟೆ ಪ್ರಭು. ಇರಬಹುದೇನು, ಇರಬಹುದು, ಅದು ನಮ್ಮ ಧರ್ಮವಲ್ಲ. ನೋಡು ನೋಡು, ನಾನು ಬಂದಿರುವ ಗುಟ್ಟು ಕಾಮಾಕ್ಷಿಗಿನ್ನೂ ತಿಳಿದಿಲ್ಲ. ಯಾಕಂದ್ರೆ ನನ್ನ ಸ್ವಾಗತಿಸ್ಲಿಕ್ಕೆ ಅವಳಿನ್ನೂ ಬರಲೇ ಇಲ್ಲ. ಅವಳಿಂದು ಬರಲಾರರು ಪ್ರಭು. ಯಾಕೆ? ಅವಳು ಬೇರೆಯೊಬ್ಬರ ಸೇವೆಯಲ್ಲಿದ್ದಾಳೆ. ಏನಂದೇ ದುಷ್ಟೆ, ಈ ಬಿಜ್ಜನ ವಾರಾಂಗನೆ ಇನ್ನೊಬ್ಬ ವಿಠಲ ಸೇವೆಯಲ್ಲಿರುವಳು. ಕೋಪ ಮಾಡ್ಕೋಬೇಡಿ ಪ್ರಭು. ವಿಚಾರನಾರ್ಯರಾದ ನಾವು ಸೇವೆ ಬಯಸಿ ಬಂದವರನ್ನ ಸಮಾನರಾಗಿ ಕಾಣುವುದು ನಮ್ಮ ವೃತ್ತಿ ಧರ್ಮ. ತಾವು ಕೊಡುವ ಬೆಲೆಯನ್ನು ಅವರು ಕೊಟ್ಟಿದ್ದರಿಂದ ಇಲ್ಲವೆನ್ನುವ ಮನಸ್ಸು ನಮಗಾಗಲಿಲ್ಲ. ಧರ್ಮ ಜಿಜ್ಞಾಸೆ ವೇಷ್ಯವಾಟಿಕೆವರೆಗೂ ಬಂತು. ಧನ್ಯ ಬಸವ ಧನ್ಯ. ವಾರಾಂಗನೇರಿಗೆ ಮಹಾರಾಜರನ್ನ ಕಂಡು ನಗುವಷ್ಟು ಕೊಬ್ಬು ಬಂತು. ನಿಮ್ಮ ಕೋಪ ಕಂಡು ನಗೆ ಬಂತು ನಿಜ ಪ್ರಭು. ನಾನು ಮಂಗಳ ವೇಡಿಯಲ್ಲಿ ತಾರುಣ್ಯ ದಿನಗಳಲ್ಲಿ ನಿಮಗೆ ಸಖಿಯಾಗಿದ್ದವಳು. ಅಂದಿನ ನಿಮ್ಮ ರಸಿಕತನ ಕಥೆಗಳಲ್ಲಿ ನಾಯಕಿಯರಾದಲ್ಲಿ ನಾನು ಒಬ್ಬಳು. ನಿಮ್ಮ ಕೋಪಗೊಂಡಾಗ ಮಾಂಸದಲ್ಲಿ ಮೂಡುವ ಬಲ್ಲಾಡ ಚಿರತೆಯ ಪರಿಚಯ ನನಗುಂಟು. ಚಿರತೆಯ ದಾಳಿಗೊಳಗಾಗಿ ಮೈಮುರಿಸಿಕೊಂಡ ಆ ಸುಖದ ನೋವಿನ ನೆನಪಾಗಿ ನಗೆ ಬಂತು. ಜೊತೆಯ ಹುಡುಗಿಯರೆಲ್ಲ ನಾವು ಮುದುಕಿಯರಾದೆವು. ಈಗಲೂ ತಾವು ಅದೇ ಪ್ರಾಯ, ಅದೇ ಚಿರತೆಯ ಒರಟು, ಅದೇ ಕೋಪ, ಇದೆಲ್ಲ ನೆನೆದು ನಗೆ ಬಂತು ಪ್ರಭು. ಕ್ಷಮಿಸಿ. ಆಯ್ತು ಮಾರಾಯ್ತಿ, ಈ ನಿನ್ನ ಮುಖಸ್ತುತಿಯ ಮೆಚ್ಚಿ ನಾ ಸಿಟ್ಟು ಬಿಟ್ಟೆ. ಈಗ ಹೇಳು, ಕಾಮಾಕ್ಷಿಯ ಜೊತೆ ಒಳಗಿದ್ದವನು, ಶ್ರೀಮಂತಿಕೆಯಲ್ಲಿ ನನ್ನ ಜೊತೆ ಸ್ಪರ್ಧಿಸಿದವನು ಯಾರವನು? ಈಗ ಬಾಗಿಲು ತೆರೆದೇ ಇದೆ, ಇಲ್ಲಿಯೇ ಕೂತಿದ್ದಾರೆ, ನೀವೇ ಖುದ್ದಾಗಿ ನೋಡಬಹುದಲ್ಲ. ಹಾಗೋ? ನಮ ಶಿವಾಯ, ನಮ ಶಿವಾಯ. ಪಾಪದ ಹಾಸಿಗೆ ಮೇಲೆ ಲಿಂಗ ಪೂಜೆ, ದಿನಾಲು ತಾವು ಅದೇ ಪಾಪದ ಹಾಸಿಗೆ ಮೇಲೆ. ಓ, ಯಾರಿ ಜಂಗಮ? ಮುಗ್ಧ ಸಂಗಯ್ಯನವರು. ಮುಗ್ಧ ಸಂಗಯ್ಯ, ಇವನನ್ನ ನಾನೆಲ್ಲೋ ನೋಡಿದಂತಿದೆಯಲ್ಲ. ಎಲ್ಲಿ? ಬಸವಣ್ಣ, ಬಸವಣ್ಣ ಇವನನ್ನ ಪರಿಚಯ ಮಾಡಿಕೊಟ್ಟಿದ್ದ. ಬಸವಣ್ಣನ ಮನೆಯಲ್ಲಿ ಇವನ ವಾಸ. ಸಾವಂತ್ರಿ, ಇವನಿಗಾಗಿ ನಿನ್ನಲ್ಲಿ ಬೇರೆ ಹುಡುಗಿಯರಿರಲಿಲ್ಲವೇ? ಇದ್ದಾರೆ ಪ್ರಭು, ಆದರೆ ಕಾಮಾಕ್ಷಿಯೇ ಬೇಕೆಂದು ಹಠಾಡಿದ ಈ ಹುಡುಗ. ಹಾಗೋ? ಈ ಮುಗ್ಧ ಸಂಗಯ್ಯನಿಗೆ ಬಿಜ್ಜನನ್ನೇ ಪರೀಕ್ಷೆ ಮಾಡುವಷ್ಟು ಚಲವೋ? ನೀವೇ ಯೋಚನೆ ಮಾಡಿ ಪ್ರಭು, ಇಲ್ಲಿಗೆ ಬರುವವರು ಉಪ್ಪು ಹುಳಿ ಖಾರ ತಿಂದವರು, ಮೈ ತುಂಬಾ ಮಾಂಸವುಳ್ಳವರು, ಮಾಂಸದಲ್ಲೊಂದು ಮೃಗವನ್ನಿಟ್ಟುಕೊಂಡವರು, ಮೃಗ ಹಸಿದೊಡನೆ ಮಾಂಸಕ್ಕೆ ಗುರಿಯಾಗಿ ಬಂದು ತೃಪ್ತರಾಗಿ ಹೋಗುತ್ತಾರೆ. ಆದರೆ ಇವರನ್ನು ನೋಡಿ, ಕೊಂಚವಾದರೂ ದೇಹದಲ್ಲಿ ಮಾಂಸ ಉಂಟೆ ಪ್ರಭು? ನಿಜ ಸಾವಂತ್ರಿ, ನಿಜ. ಇವನಲ್ಲಿ ಮಾಂಸವಿಲ್ಲ, ಆದರೆ ಇವನು ಬೇರೆ ವಿಟ್ರಂತೂ ಇಲ್ಲ, ನನ್ನ ಒಳಗನ್ನ ಇವನು ಕೆಣಕುತ್ತಿದ್ದಾನೆ. ಇವನನ್ನ ಇಲ್ಲಿಗೆ ಕಳಿಸಿದವರು ಯಾರೆಂದು ನಾ ಬಲ್ಲೆ. ಯಾರು ಪ್ರಭು? ಬಸವಣ್ಣ. ಬಸವನ ಅವತಾರ ಮಹಾರಾಜರ ವೈಯಕ್ತಿಕ ಬದುಕನ್ನು ಕೆಣಕುವಷ್ಟು ಮುಂದುವರಿತು. ಆದರೆ ಇದರಲ್ಲಿ ಬಸವಣ್ಣವರ ಅವತಾರವೇನಿದೆ ಪ್ರಭು? ನಿನಗೆ ಗೊತ್ತಿಲ್ಲ ಸಾವಂತ್ರಿ, ಕಲ್ಯಾಣದಲ್ಲಿ ಇಬ್ಬರು ರಾಜರಿದ್ದಾರೆ, ಒಬ್ಬ ಬಸವರಾಜ, ಇನ್ನೊಬ್ಬ ಈ ಬಿಜ್ಜಳ ರಾಜ. ಬಿಜ್ಜಳ ಅರಮನೆಯಲ್ಲಿ ಬಿದ್ದುಕೊಂಡಿರುವಾಗ ಅರಮನೆಯ ಗೊತ್ತು ಗುರಿಗಳು ಮೋಸವೆಂದು ಸಾರಿ ಮಹಾಮನೆ ಕಟ್ಟಿಕೊಂಡ ಬಸವಣ್ಣ. ಅದೇನೋ ಒಂದು ಅರಮನೆಯಂತೆ, ಅದರ ಮೇಲೊಂದು ಧ್ವಜ, ಬೇರೆ ಧ್ವಜ. ದರಿದ್ರರು, ದಲಿತರು, ಭಿಕ್ಷುಕರು, ಸುಡುಗಾಡಿಸಿದ್ರು, ಆಯಾಗಾರರು, ಇವರನ್ನೆಲ್ಲ ಕಟ್ಟಿ ಇವುದೇ ಒಂದು ಸಾಮ್ರಾಜ್ಯ ಕಟ್ಟಿಕೊಂಡು ಆ ಭಿಕಾರಿಗಳ ಸಾಮ್ರಾಟನಾಗಿದ್ದಾನೆ ಈ ಬಸವ.
ಒಂದು ಮಾತು ಹೇಳಲೆ ಪ್ರಭು. ಕಾಶ್ಮೀರದಿಂದ ಅಣ್ಣವರನ್ನ ಕೊಲೆ ಮಾಡಲು ಬಂದ ಆ ಚೋರನೊಬ್ಬ ಅಣ್ಣನವರ ಪ್ರಭಾವಿತಕ್ಕೊಳಗಾಗಿ ಕಳ್ಳತನವನ್ನ ಬಿಟ್ಟು ಶರಣರಂಗಿತನ್ನು ನಾನು ಕಂಡಿದ್ದೀನಿ ಪ್ರಭು. ಈ ಬೂದಿ ಪವರ್ದ ಅಗತ್ಯ ನನಗಿಲ್ಲ. ಧರ್ಮವನ್ನ ಹೇಳುವುದಕ್ಕಾಗಿ ಶಾಸ್ತ್ರಗಳಿವೆ, ಅವುಗಳನ್ನ ವಿವರಿಸಲಿಕ್ಕೆ ಶಾಸ್ತ್ರಿಗಳಿದ್ದಾರೆ. ಈಗ ಹೇಳು, ನಮ್ಮ ರಾಜ್ಯದ ಕಾನೂನು ಹೇಳುತ್ತದೆ, ರಾಜನಾದವನು ಎಲ್ಲದರ ಮೇಲೆ ಹಕ್ಕನ್ನು ಹೊಂದಿದವನು. ಕಲ್ಯಾಣದ ಪಿಚ್ಚಳ ದರೆಗಳು ನಾವು ಕೇಳುತ್ತಿದ್ದೇವೆ, ನಮಗೆ ಕಾಮಾಕ್ಷಿ ಬೇಕು. ಅವಳು ಎಲ್ಲಿದ್ದಾರಲ್ಲಿಂದ ಹೇಗಿದ್ದಾರೆ ಕರೆದುಕೊಂಡು ಬಾ, ಹೋಗು. ಸಂದರ್ಭಾನುಸಾರ ಮುಖ ನೋಡಿ ಮನೆ ಹಾಕುವ ನಿಯಮಗಳಲ್ಲ ಇವು, ಎಲ್ಲರಿಗೂ ಸಮಾನವಾದ ನಿಯಮಗಳು. ಸಂಗೀತ ಅಂತರ್ಗತ ನಿಯಮಗಳಿರುವಂತೆ ಸ್ತ್ರೀ ದೇಹಗಳಲ್ಲಿಯೂ ನಿಯಮಗಳು. ನಿಮ್ಮ ರಾಜ್ಯದಲ್ಲಿ ಮಾತ್ರ ಎಲ್ಲದಕ್ಕೂ ರಾಜನೇ ಬೆಲೆ ಕಟ್ಟುತ್ತಾನೆ. ನಿಮ್ಮ ರಾಜ್ಯದಲ್ಲಿ ನಾಗರಿಕ ಆಡಳಿತ ಇರುವುದೇ ನಿಜವಾಗಿದ್ದರೆ ಬಲತ್ಕಾರದಿಂದ ಅಧಿಕಾರ ಚಲಾಯಿಸಬಾರದು ಪ್ರಭು. ವಾ, ಎದುರಾಳಿಯ ಬಾಯಿ ಮುಚ್ಚುವಂತೆ ವಾದ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಕಲ್ತಿದ್ದೀ. ಈಗ ಹೇಳು, ಸಂಗಯ್ಯ ಕಾಮಾಕ್ಷಿ ಸಂಗಯ್ಯ ನಿನ್ಗೆ ಸಂಗಯ್ಯ ಕಾಮಾಕ್ಷಿ ಕೊಟ್ಟ ಬೆಲೆ ಅಷ್ಟೆಂದು ನಾನು ಅದಕ್ಕೆ ತೆರಿಗೆ ನಿರ್ಧರಿಸಬೇಕು. ಈಗ ಕೊಟ್ಟೆಯ್ಯ ಮಲ್ಲಯ್ಯ ಅಮ್ಮ, ಪಾದರಕ್ಷೆ ಇಡುವ ಕೆಳಗಿನ ಮಾಡದಲ್ಲಿ ಸರವೊಂದನ್ನು ಇಟ್ಟಿದ್ದೇನೆ, ತೆಗೆದುಕೊಂಡು ಬಾ. ಅಪ್ಪನೇ ಆಗಲಿ ಅಮ್ಮ. ತೆಗೆದುಕೊಳ್ಳಿ ಅಮ್ಮ, ತೆಗೆದುಕೊಳ್ಳಿ ಪ್ರಭು. ಈ ಸರದ ಬೆಲೆ ಎಷ್ಟೆಂದು ನಿನಗೆ ಗೊತ್ತೇ? ಗೊತ್ತಿಲ್ಲ ಪ್ರಭು. ಕಾಮಾಕ್ಷಿಯೇ ತನ್ನ ಬೆಲೆಗಿಂತ ಹೆಚ್ಚಿರಬಹುದೆಂದು ಇದನ್ನ ಸ್ವೀಕರಿಸಲು ನಿರಾಕರಿಸಿದವು. ಇದನ್ನ ಕೊತ್ವಾಲಿನೂ ಕೊಡಬೇಕೆಂದು ಇಲ್ಲಿಯೇ ಇಟ್ಟಿದ್ದೆ, ಈಗ ನಿಮ್ಮ ಕೈಗೆ ಸೇರಿದಂತಾಯ್ತು. ಹಲವಾರು ಲಕ್ಷ ಹಣ ಇದರ ಬೆಲೆ, ಇದನ್ನ ನೀನು ವಾಪಸ್ ತಗೊಳ್ತೀಯ? ಬೇಡ ಪ್ರಭು, ನಮಗಿಂತ ಮಿಗಿಲಾದದ್ದು ಎಷ್ಟೇ ಲಕ್ಷಾಂತರ ಇದ್ದರೇನಂತೆ, ಅದು ನಮಗೆ ಕಲ್ಲು. ಆತ್ಮ ಸಂತೋಷಕ್ಕಾಗಿ ಸಂಗಯ್ಯನ ಸೇವೆ ಮಾಡುತ್ತೇನೆಂದು ಹೇಳಿದ್ದಳು, ಈಗ ಹಾಗೆ ಮಾಡ್ತಿದ್ದಾಳೆ. ಇದು ನಿನಗೂ ಬೇಡವೇ? ಬೇಡ ಪ್ರಭು. ಹಾಗಿದ್ದರೆ ಈಗ ಹೇಳು, ಇದು ಸಂಗಯ್ಯ ಕಾಮಾಕ್ಷಿ ಕೊಟ್ಟ ಸರ, ಇದು ಸಂಗಯ್ಯನ ಕೈಗೆ ಹಾಗೆ ಬಂತೆಂದು? ಗೊತ್ತಿಲ್ಲ ಪ್ರಭು. ಇದು ಇವತ್ತೇ ಅರಮನೆಯಲ್ಲಿ ಕಳವಾದ ಸರ, ಇದನ್ನೊಬ್ಬ ಜಂಗಮ ಹುಡುಗನೊಬ್ಬ ಕದ್ದಂತ ಕೊತ್ವಾಲ ಮತ್ತು ಅವನ ರಾಜಭಟ್ರ ಅವನ ಬೆನ್ನ ತಿಡಿ ಊರು ತುಂಬ ಓಡಾಡ್ತಿದ್ದಾರೆ, ಇದು ಆದ್ರೂ ಗೊತ್ತ? ಇದು ಯಾವುದು ಗೊತ್ತಿಲ್ಲ ಪ್ರಭು. ಇದು ಹ್ಯಾಂಗ ಮುಕ್ತ ಸಂಗಯ್ಯನವ್ರ ಕೈಯಾಗಿ ಬಂತು ಅಂತ ಅವರೇ ವಿವರಿಸ್ಬೇಕು. ಅವರು ಎದ್ದು ಬಂದ ಮೇಲೆ ನಿಮ್ಮ ಕಡೆ ಕಳಿಸ್ತೇನೆ, ಅಥವಾ ಕೊತ್ವಾಲ ಅವರು ಬಂದರೆ. ಅಮ್ಮ, ಬಸವದಂಡ ನಾಯಕರು ಬಂದಿದ್ದಾರೆ, ಒಳಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ, ಒಳಗೆ ಕಳುಹಿಸಬಹುದೇ? ಬಸವಣ್ಣ, ನಮ್ಮ ಮನೆಗೆ ಬಸವಣ್ಣ. ಅಯ್ಯ ನನ್ನ ತಂದೆ. ಹೇಳು ತಾಯಿ, ಎದ್ದೇಳು. ಏನಿದು ಬಸವಣ್ಣ, ದೇಶದ ಮಹಾರಾಜ ಮತ್ತು ಮಂತ್ರಿವರ್ಯರು ಕಲ್ಯಾಣದ ಈ ಮನೆಯಲ್ಲಿ ಸೇರುವುದೆಂದರೆ ಇದು ಯೋಗಾಯೋಗವು, ಕರ್ಮಧರ್ಮ ಸಂಯೋಗವು. ಹೌದು ಪ್ರಭು,
ಸಾವಂತ್ರಿ ತಾಯಿಯಂತ ಪುಣ್ಯವಂತೆಯ ಮನೆಯಲ್ಲಿ ಕಲ್ಯಾಣದ ಮಹಾರಾಜರು ಮತ್ತು ಮಾಜಿ ಮಂತ್ರಿ ಸೇರುವುದು ಯೋಗಾಯೋಗವೇ. ಇದರಂತ ಪವಿತ್ರಗಳಿಗೆ ಪುಣ್ಯವಂತರಿಗಲ್ಲದೆ ಬೇರೆ ಯಾರಿಗಾದರೂ ಸಿಗುವುದುಂಟೆ ಪ್ರಭು? ಪ್ರಭು, ಆದರೆ ನಾನು ಬಂದಿದ್ದು ತಮ್ಮ ಸರಸದ ಕ್ಷಣಗಳಿಗೆ ಬಂಗಾಯಿತೇನು ಪ್ರಭು? ಎಲ್ಲಿಯ ಸರಸ ಮಹಾರಾಯ, ರಾಜಕಾರಣದಿಂದ ಬೇಸರವಾದಾಗ ಕೊಂಚ ಮನರಂಜನೆಗಾಗಿಂತ ಕಾಮಾಕ್ಷಿ ಇದ್ದಳು, ನಿನ್ನ ಸಂಗೈ ಬಂದು ಅವಳನ್ನೂ ಅಪರಿಸಿ ಬಿಟ್ಟ. ಈ ಬಡಪಾಯಿ ಬಿಜ್ಜಣಿ ಇನ್ನೇನೋದೈತಿ, ಕಲ್ಯಾಣದಾಗ ಬಂದಾಗ ನೀನೇನಿಲ್ಲಿ, ನಿನಗಿನ್ನೂ ಬೇಕಾದಷ್ಟು ವಯಸ್ಸಿದೆ. ಹುಳಿ ಬ್ಯಾಳಿ ಸಾರು ತಿಂದು ನಾಲಿಗೆ ರುಚಿ ಕೆಟ್ಟು ಬೇರೆ ರುಚಿ ಆಸ್ವಾದಕ್ಕಾಗಿ ಇಲ್ಲಿಗೆ ಬಂದಿಯೇನೋ ಅಂದುಕೊಂಡಿದ್ದೇನೆ. ಹಾಗೇನಿಲ್ಲ ಪ್ರಭು, ಇದ್ದಕ್ಕಿದ್ದ ಹಾಗೆ ಮುಗ್ಧ ಸಂಗಯ್ಯ ಮನೆಯಲ್ಲಿ ಹೇಳದೆ ಕೇಳದೆ ಮಾಯವಾದ. ಚಿಂತೆಯಾಗಿ ಹುಡುಕುತ್ತಿದ್ದಾಗ ಇಲ್ಲಿದ್ದಾನೆ ಅಂತ ಸುದ್ದಿ ಬಂತು, ಕರೆದುಕೊಂಡು ಹೋಗೋಣ ಅಂತ ಬಂದೆ. ಹಾಗೋ, ನಿನ್ನ ಸಂಗಯ್ಯನೋ ಅವನ ಲಿಂಗ ಪೂಜೆಯೋ, ನೀನೇ ಹೋಗಿ ನೋಡು. ಸಾವಂತ್ರಿ, ಬಸವ ನಿಮಗೆ ಸಂಗಯ್ಯನನ್ನು ತೋರಿಸು. ಧನ್ಯಳಾದೆ ತಾಯಿ, ನೀನು ಧನ್ಯಳಾದೆ. ಸಂಗಯ್ಯನ ಲಿಂಗ ಪೂಜೆಯಿಂದ ಇಷ್ಟೊಂದು ತೃಪ್ತಿ ಆಗಿದ್ದನ್ನು ಅವನ ಮುಖದಲ್ಲಿ ನಾನು ಇದುವರೆಗೂ ಕಂಡಿರಲಿಲ್ಲ. ಎಲ್ಲ ನಿನ್ನ ದಯೆ ನನ್ನಪ್ಪ, ಸ್ವಲ್ಪ ಹಾಲು ಹಣ್ಣು ತೆಗೆದುಕೊಳ್ಳುವಿರಾ? ಬೇಡ ತಾಯಿ, ನನಗೆ ಸಂಗಯ್ಯನ ಲಿಂಗ ಪೂಜೆಯನ್ನು ಕಂಡು ಹಂಡೆ ಹಾಲು ಕುಡಿದಷ್ಟು ಸಂತೋಷವಾಯಿತು. ಮೂರು ದಿನಗಳಿಂದ ಏನೂ ತೆಗೆದುಕೊಂಡಿಲ್ಲ ಅಂತ ಕೇಳ್ಪಟ್ಟೆ. ಸ್ವಲ್ಪ ಹಾಲನ್ನಾದರೂ ತಗೊಂಡ್ರೆ ನನಗೆ ಅಷ್ಟೇ ಆನಂದ ಆಗುತ್ತದೆ. ಒತ್ತಾಯ ಮಾಡಬೇಡ ತಾಯಿ, ಇವತ್ತು ಶಿವರಾತ್ರಿ, ತೃಪ್ತಿಯಾಗಿದೆ ತಾಯಿ, ನನಗೆ ತೃಪ್ತಿಯಾಗಿದೆ. ಏನಂದೇ ಬಸವಣ್ಣ, ಈಕೆ ನಿನ್ನ ತಾಯಿಯೋ? ಹೌದು ಪ್ರಭು, ಸಂಗಯ್ಯನಿಗೆ ತಾಯಿಯಾದವಳು, ನನಗೂ ತಾಯಿಯಾಗೋದು ನನ್ನ ಭಾಗ್ಯವೇ. ತಾಯಿ ಸಾವಂತ್ರಿ ನನ್ನನ್ನು ತನ್ನ ಮಗನೆಂದು ಒಪ್ಪಿಕೊಂಡರೆ ನಾನೇ ಧನ್ಯ. ನನ್ನ ಜೀವನ ಪಾವನಗೊಳಿಸಿದ್ದೀರಾ ನನ್ನಯ್ಯ? ಮುಕ್ತ ಸಂಗಯ್ಯನವರು ನನ್ನ ಮನೆಗೆ ಬಂದರು, ಮಹಾತ್ಮ ಬಸವಣ್ಣವರು ನನ್ನ ಮನೆಗೆ ಬಂದರು. ಇಂಥ ಅನಿರೀಕ್ಷಿತ ಭಾಗ್ಯದಿಂದ ನನ್ನ ಜೀವನ ಸಾರ್ಥಕವನ್ನಾಗಿಸಿದಿರಾ ನನ್ನಯ್ಯ? ಏನ್ ಮಾತ ಮಾಡಿಯೋ, ಈ ಕಲ್ಯಾಣ ಜನಕ್ಕೆ ಒಬ್ರಲ್ಲಿ ಸ್ವಾಮಿ ಭಕ್ತಿನೇ ಇಲ್ಲ, ಇದ್ದಿದ್ದೆಲ್ಲ ಬಸವ ಭಕ್ತಿನೇ. ಈ ಬಸವ ಭಕ್ತಿ ಸ್ವಾಮಿ ಭಕ್ತಿ ಎರಡರಲ್ಲಿ ಯಾವ್ದು ಹೆಚ್ಚಂದು ಹೊರಗೆ ಹಚ್ಚಲೇಬೇಕಲ್ಲ. ಪ್ರಭು, ತಮ್ಮ ಸರಸದ ಕ್ಷಣಗಳಲ್ಲಿ ಒಂದೆರಡು ನಿಮಿಷ ಕದ್ದರೆ ಎಷ್ಟೊಂದು ಅಸೂಯೆ ಪಡುವಿರಲ್ಲ ಮಹಾಪ್ರಭು. ನಾನೆಂದಾದರೂ ತಮ್ಮ ಎದುರಾಳಿ ಆಗಬಲ್ಲೆನೆ? ನನ್ನ ಎದುರಾಳಿಯನ್ನ ಒಳ ಕುರ್ಸಿಯಲ್ಲೋ ಬಸವಣ್ಣ. ಬಿಡು ಬಿಡು, ಅದು ಇನ್ನೊಂದು ಕತೆ. ಮಹಾರಾಜ ಮತ್ತವನ ಅರಮನೆ ಕೂಡ ಇವರ ದೃಷ್ಟಿಯಲ್ಲಿ ಯಾಕಶ್ಚಿತ್ ತನ್ನಿಸುವ ಪವಾಡ ಮಾಡಿದ್ದೀಯಲ್ಲ. ಪ್ರಭು, ಇಂಥ ಪವಾಡ ಮಾಡಿ ಮಾಡಿ ನಾನು ನಗೆ ಮಾರಿ ತಂದೆಯಾಗಿದ್ದೇನೆ, ಏನು ಮಾಡಲಿ ಪ್ರಭು? ಎಲ್ಲಿ ಯಾವಾಗ ಯಾವ ಪವಾಡ ಮಾಡ್ತೀನೋ ಏನೋ ನನಗೇ ತಿಳಿದಂಗಾಗಿದೆ. ದಿನ ಈ ಜನ ನನ್ನ ಹೆಸರಿನಲ್ಲಿ ಪವಾಡಗಳ ಪಟ್ಟಿಯನ್ನೇ ಕಟ್ಟುತ್ತಾರೆ. ತಮ್ಮ ಹೆಸರಿನಲ್ಲೂ ಅನೇಕ ಪವಾಡಗಳಿವೆ ಪ್ರಭು, ಹೇಳೇನು? ನೋಡು ನೋಡು, ನೀ ನನಗೆ ಹೇಳೇ ಇಲ್ಲ, ಒಂದೇಳು ಕೇಳು. ಒಂದಾನೊಂದು ಕಾಲದಲ್ಲಿ ಬಿಜ್ಜಳ ಮಹಾರಾಜನ ಆಸ್ಥಾನದಲ್ಲಿ ಕ್ರಮಿತ ಅಂತ ಒಬ್ಬ ಪುರೋಹಿತನಿದ್ದ. ಇದ್ದ ಕ್ರಮಿತನ ಪೂಜಾ ಶಾಸ್ತ್ರದ ಪ್ರತಿಭೆಗೆ ಮರುಳಾದ ಮಹಾರಾಜರು ಏನು ಬೇಕು ಕೇಳಿಕೋ ಕ್ರಮಿತ ಅಂದರಂತೆ. ಅದಕ್ಕೆ ಕ್ರಮಿತ ದಿನಕ್ಕೆರಡು ನಿಮಿಷಗಳ ಕಾಲ ನಿಮ್ಮ ಕಿವಿ ಕೊಡಗಿ ಸ್ವಾಮಿ ಅಂದರಂತೆ. ಅದಕ್ಕೆ ಮಹಾರಾಜರು ತದಾಸ್ತು ಅಂದರಂತೆ. ಅಂದಿನಿಂದ ದಿನಾಲೂ ಎರಡು ನಿಮಿಷಗಳ ಕಾಲ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಹೇಳುತ್ತಿದ್ದನಂತೆ. ಮೊದಮೊದಲು ಇದ್ದಿದ್ದನ್ನೇ ಹೇಳುತ್ತಿದ್ದನಂತೆ, ಆಮೇಲಾಮೇಲೆ ಇದ್ದದ್ದು ಇಲ್ಲದ್ದು ಬೆರೆಸಿ ಹೇಳುತ್ತಿದ್ದನಂತೆ. ಆಮೇಲಾಮೇಲೆ ಬರೀ ಇಲ್ಲದ್ದನ್ನೇ ಹೇಳಿ ಹೇಳಿ ಮಹಾರಾಜರು ನಂಬಿ ನಂಬಿ ಒಂದು ವರ್ಷದಲ್ಲಿ ಕ್ರಮಿತ ಮಂತ್ರಿಯಾದನಂತೆ. ಮಂತ್ರಿ ಪೇದೆ ಆದನಂತೆ ಪ್ರಭು. ಕೇಳಿದೆ ಯಾ ಬಸವ, ಈ ತುಂಟೆನ್ನಿನ ಮಾತನ್ನ? ಇದು ನನ್ನ ಮಾತಲ್ಲ ಪ್ರಭು, ಜಾನಪದ ಪ್ರತಿಭೆ. ಇನ್ನೂ ಅನೇಕ ಪ್ರತಿಭೆಗಳು ತಮ್ಮ ಹೆಸರಿನಲ್ಲಿವೆ, ಇನ್ನೂ ಎರಡು ಹೇಳೇನು? ಬೇಡ ಮಾರಾಯ್ತಿ ಬೇಡ. ಅಪರೂಪಕ್ಕೆ ನನ್ನ ಮೇಲೆ ಕೋಪಗೊಂಡಿದ್ದ ಬಸವಣ್ಣ ನಿನ್ನ ಮನೆಯಲ್ಲಿ ಸಿಕ್ಕಿದ್ದಾನೆ, ಅವನೊಂದಿಗೆ ಅಂತರಂಗ ಮಾತಾಡ್ತೇವೆ.
ಬೇಕಾದರೆ ನೀನು ಇರು, ಅದರಿಂದ ನಮಗೇನು ತೊಂದರೆ ಇಲ್ಲ ಅಲ್ಲವೇ ಬಸವಣ್ಣ? ಆಯಿತು ಪ್ರಭು. ಅಂದ ಹಾಗೆ ತಮ್ಮಲ್ಲಿ ಕೇಳಬೇಕೆಂದಿದ್ದ ಒಂದು ವಿಷಯ ಇನ್ನೂ ಗಂಟಲಲ್ಲೇ ಉಳಿದಿದೆ, ಕೇಳಬಹುದೇ ಪ್ರಭು? ಸಂಕೋಚ ಬೇಡ, ಕೇಳ ಬಸವಣ್ಣ. ಪ್ರಭು, ಶರಣ ಹರಳಯ್ಯ ನಮಗ ಶೀಲವಂತನ ಮೇಲೆ ತಮಗೆ ಇನ್ನೂ ಕೋಪವಿದೆಯೇ? ಖಂಡಿತ ಇಲ್ಲ ಪ್ರಭು. ಶೀಲವಂತನ ಜೀವಕ್ಕೆ ಅಪಾಯವಿದೆ ಎಂದು ಕೇಳಿ ನನಗೆ ಚಿಂತೆಯಾಗಿದೆ, ದಯವಿಟ್ಟು ಅವನಿಗೆ ರಕ್ಷಣೆ ಕೊಡುವಿರಾ? ಈಗೋ ಮಾತು ಕೊಟ್ಟಿದ್ದೇನೆ ಬಸವಣ್ಣ, ನೀನು ನಿಶ್ಚಿಂತನಾಗಿರು, ಅವನ ಚಿಂತೆ ನನ್ನದು. ಯಾರಲ್ಲಿ? ಮಹಾಪ್ರಭು. ಈ ತಕ್ಷಣವೇ ಹೋಗಿ ಕೊತ್ವಾಲನಿಗೆ ಹೇಳು, ಅವನು ಎಲ್ಲಿದ್ದಾನೋ ಅಲ್ಲಿಯೇ ಅವನಿಗೆ ಬಿಗಿ ಭದ್ರತೆ ನೀಡಬೇಕೆಂದು. ತಿಳಿಯಿತೋ? ಅಪ್ಪನೇ ಆಗಲಿ ಪ್ರಭು. ಈಗ ಅಂತರಂಗಕ್ಕೆ ಬರೋಣ ಬಸವಣ್ಣ. ನೀನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಿದ್ದು ನನ್ನ ತಲುಪಿದೆ, ಅದನ್ನು ನಾನಿನ್ನೂ ಒಪ್ಪಿಲ್ಲ. ಪ್ರಭು, ನೀವು ರಾಜೀನಾಮೆ ನೀಡಿ ನಿಮ್ಮೂರಿಗೆ ಹೊರಡಬಹುದು ಅಂತ ತಾವೇ ಹೇಳಿದ ಮೇಲೆಯೂ ಕೂಡ ನಾನು ಆ ಪದವಿಯಲ್ಲಿ ಮುಂದುವರೆಯಲಾರೆ ಪ್ರಭು. ನನ್ನನ್ನು ತಮ್ಮಲ್ಲಿಗೆ ಕಳುಹಿಸಿದವನು ಕೂಡಲ ಸಂಗಯ್ಯ, ಅವನ ಆಜ್ಞೆ ಬರುವ ತನಕ ನಾನು ಇಲ್ಲೇ ಇರುವುದೆಂದು ತೀರ್ಮಾನಿಸಿದ್ದೇನೆ. ಅವನ ಆಜ್ಞೆ ಬಂದ ತಕ್ಷಣವೇ ಹೊರಡುತ್ತೇನೆ. ಅಲ್ಲಿಯವರೆಗೂ ನನಗೆ ಕಲ್ಯಾಣದಲ್ಲಿ ಇರಲು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪ್ರಭು. ನನ್ನ ಮೇಲೆ ಧರ್ಮ ಯುದ್ಧ ಸಾರಿದಂತಿದೆಯಲ್ಲ ಬಸವಣ್ಣ. ಮಹಾಪ್ರಭು, ಧರ್ಮಯುದ್ಧವಾದರೆ ತತ್ವಗಳ ಘರ್ಷಣೆ ಇರಬೇಕು, ಇಲ್ಲಿ ಹಾಗಿಲ್ಲ. ತಾವಾಡುವುದು ನಾಟಕವೆಂದು ಚಾಡಿಕೋರರಿಗೆ ಗೊತ್ತಾಗಿದೆ. ನಾನು ರಾಜೇಶ್ವರಕ್ಕಾಗಿ ಸುಳ್ಳು ಹೇಳಲಾರೆ ಪ್ರಭು, ಸುಳ್ಳು ಹೇಳಲಾರೆ. ಅರಮನೆ ಎದುರು ಮಹಾಮನೆ ಎದ್ದಾಗಲಿ, ನೀನು ನನ್ನಿಂದ ದೂರವಾದೆ ಬಸವಣ್ಣ. ಹೌದು ಪ್ರಭು, ಹೊಸಗಾಳಿಯು ಬೀಸತೊಡಗಿತು. ಹೊಸಗಾಳಿಯ ಜೀವಂತಿಕೆ ಬದಲಾವಣೆ ಬೇಕೆಂದರು, ನಾವು ಮನುಷ್ಯರೆಂದರು. ಯಜ್ಞ ಪಶುಗಳಿಗೆ ಬಾಯಿ ಬಂದು ವಚನಗಳ ಹಾಡಿತು. ಸಾವಿರಾರು ವರ್ಷಗಳ ಹಿಂದಿನ ಗಾಳಿಯನ್ನೇ ತಮ್ಮ ವ್ಯವಸ್ಥೆ ಈಗಲೂ ಉಸಿರಾಡುತ್ತಿದೆ. ಉಸಿರಾಡಿದರೆ ಅದು ಉಳಿಯಬಹುದೇ? ಸ್ವಲ್ಪ ಯೋಚನೆ ಮಾಡಬಾರದೆ ಪ್ರಭು? ಹೊಸಗಾಳಿ ಹೆಸರಿನಲ್ಲಿ ನೀನು ವರ್ಣ ಸಂಕರ ವರ್ಣಾಶ್ರಮದ ಮದುವೆ ಮಾಡಬಹುದೇ ಬಸವಣ್ಣ? ಮಹಾಪ್ರಭು, ಅದು ವರ್ಣ ಸಂಕರದ ಮದುವೆ ಅಲ್ಲ, ಅನುಭವ ಮಂಟಪದ ಸಿದ್ಧಾಂತ. ಒಂದು ಕಾಲದಲ್ಲಿ ಮಧುವರಸ ಬ್ರಾಹ್ಮಣರಾಗಿದ್ದೂ ನಿಜ, ಹರಳಯ್ಯನವರು ಶುದ್ರರಾಗಿದ್ದೂ ನಿಜ. ಅವರಿಬ್ಬರು ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಶಿವಧರ್ಮದವರಾಗಿದ್ದಾರೆ. ಶರಣರಾದ ಮೇಲೆ ಹರಳಯ್ಯನವರು ಅಂತ್ಯಜನಲ್ಲ, ಮಧುವರಸ ವಿಪ್ರನಲ್ಲ. ಜಾತೀಯತೆಯನ್ನು ಹೋಗಲಾಡಿಸುವ ವೀರಸಾಹಸ ಇಲ್ಲಿಯವರೆಗೂ ಬರೀ ವಚನವಾಗಿತ್ತು, ಈಗ ಕೃತಿಯಾಯಿತು ಪ್ರಭು. ಈ ಮಾತು ಅಪೂರ್ಣವಾದರೂ ಇನ್ನೊಂದು ವಿಷಯ ಬಗೆಹರಿಯಬೇಕು ಬಸವಣ್ಣ. ಅರಮನೆಯಲ್ಲಿ ಕಳವ